ಜಮೀನು ವಿಚಾರಕ್ಕೆ ಗಲಾಟೆ ಆಗಿದೆ ರೈತನನ್ನ ಮರಕ್ಕೆ ಕಟ್ಟಿ ಚಪ್ಪಲಿಯಿಂದ ಥಳಿಸಿದ್ದಾರೆ ಭಾಳಷ್ಟು ಆ ಒಂದು ಅವಮಾನ ಆಗಿದೆ ಆ ರೈತರಿಗೆ ಜಮೀನು ವಿಚಾರಕ್ಕೆ ಭಾಳಷ್ಟು ಇಂತಹ ಗಲಾಟೆಗಳು ಆಗ್ತಾನೇ ಇರ್ತದೆ ಮೈಸೂರಲ್ಲಿ ಜಮೀನು ವಿಚಾರಕ್ಕೆ ಗಲಾಟೆ ಆಗಿರುವಂಥದ್ದು ಈಗ ಬ ಒಂದು ಅಕ್ಕಪಕ್ಕದವರು ಇದ್ದಾಗ ಸಹಜವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗ್ತಾ ಇರ್ತದೆ ಆದರೆ ಇಲ್ಲಿ ರೈತನನ್ನು ಮರಕ್ಕೆ ಕಟ್ಟಿ ಅಲ್ಲಿ ಚಪ್ಪಲಿಯಿಂದ ಅವಮಾನ ಮಾಡಿದ್ದಾರೆ ಅಂದರೆ ಹೊಡೆದು ಬಿಟ್ಟು ಅವಮಾನ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಮೊದಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ ಬೆಲೆ ಏರಿಕೆಯಿಂದ ಸಾಲ ಬಾಧೆಯಿಂದ ಈಗ ನೋಡಿ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟಿಗೂ ಈಗ ಮಾಡ್ಕೊಂಡಿದ್ದಾರೆ ಇದು ಹುಣಸೂರಲ್ಲಾಗಿರುವಂಥ ಘಟನೆ ಯಾಕಂದರೆ ರೈತನನ್ನು ಚಪ್ಪಲಿಂದ ಮೂರು ಜನ ತಳಿಸ್ತಾರೆ ಮೂವರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಇದು ಮೈಸೂರಿನ ಹುಣಸೂರಲ್ಲಿ ಆಗಿರುವಂಥದ್ದು ಇದು ಜಮೀನು ವಿಚಾರ ಸಹಜವಾಗಿಯೇ ಅಕ್ಕಪಕ್ಕದವರು ಅಂದಮೇಲೆ ಜಮೀನು ವಿಚಾರದಲ್ಲಿ ಗಲಾಟೆ ಘರ್ಷಣೆಗಳು ಆಗ್ತಾನೆ ಇರ್ತದೆ ಇದು ಗುರುರಾವ್ ಭಾಂಗೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಅಂತ ಕೂಡ ಗೊತ್ತಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ ನೋಡಿ ಪೈರು ಬೆಳೆದು ನಿಂತಿದೆ ಫಸ್ಲು ಬಂದಿದೆ ಆದರೆ ಆತನ ಜಮೀನು ಒಂದಿಷ್ಟು ವ್ಯಾಜ್ಯಗಳು ಇದ್ದೇ ಇರ್ತದೆ ಅಕ್ಕಪಕ್ಕದ ರೈತರು ಅಂದಮೇಲೆ ಅಕ್ಕಪಕ್ಕದ ನಿವಾಸಿಗಳು ಅಂದಮೇಲೆ ಒಂದಿಷ್ಟು ಗಲಾಟೆ ಘರ್ಷಣೆಗಳು ಇದ್ದೇ ಇರ್ತದೆ ಆದರೆ ಚಪ್ಪಲೇಲಿ ಹೊಡೆದು ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಪಾಪ ರೈತ ಅವಮಾನ ತಡ್ಕೊಳ್ಳೋಕ್ಕಾಗಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾನೆ ನೋಡಿ ರೈತ ದೇಶದ ಬೆನ್ನೆಲುಬು ಇಡೀ ದೇಶಕ್ಕೆ ಅನ್ನ ನೀಡೋನೇ ರೈತ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸೋನೇ ರೈತ ಇವತ್ತು ರೈತನಿಗೆ ಅವಮಾನ ಮಾಡಿದರೆ ಹೇಗೆ ರೈತನಿಗೆ ಚಪ್ಪಲೇಲಿ ಹೊಡೆದ್ರೆ ಹೇಗೆ ಸುಮ್ಮನೆ ಕೆಲವೊಂದಿಷ್ಟು ರಾಜಕಾರಣಿಗಳು ವೇದಿಕೆ ಮೇಲೆ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಈ ರೈತನಿಗೆ ಅವಮಾನ ಮಾಡಬಾರ್ದು ರೈತ ಇಡೀ ದೇಶಕ್ಕೆ ಅನ್ನ ಕೊಡೋನು ರೈತ ಇದ್ರೇ ನಾವು ಬದುಕೋದು ಅಂತ ಹೇಳ್ತಾರೆ ನೋಡಿ ಇವತ್ತು ರೈತನಿಗೆ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಚಪ್ಪಲೇಲಿ ಹೊಡೆಸ್ಕೊಳ್ಬೇಕಾದಂಥ ಪರಿಸ್ಥಿತಿ ನೋಡಿ ಗುರುರೋ ಭಾಂಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರ ರೈತ್ರವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಯಾರಾದರೂ ಚಪ್ಪಲಲ್ಲಿ ಹೊಡಿತಾರಾ ಅಂಥದ್ದು ಏನು ತಪ್ಪಾಗಿತ್ತು ಹುಣಸೂರು ಗ್ರಾ ಒಂದು ಗ್ರಾಮ ಪಂಚಾಯಿತಿಯ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಒಟ್ಟಿನಲ್ಲಿ ಜಮೀನು ವ್ಯಾಜ್ಯ ಇರ್ಬೋದು ಮತ್ತು ಜಮೀನಲ್ಲಿ ಅಕ್ಕಪಕ್ಕದವ್ರ ಜಮೀನಲ್ಲಿ ದಾರಿ ಬಿಡುವಂಥ ವಿಚಾರ ಇರ್ಬೋದು ನೀರು ಬಿಡುವಂಥ ವಿಚಾರ ಇರ್ಬೋದು ಹೀಗೆ ಗಲಾಟೆ ಆಗ್ತಾ ಇರ್ತದೆ ಇದು ಹುಣಸೂರು ಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸುಮ್ಮನೆ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗಲ್ಲ ಅಥವಾ ಸಾಲ ಮಾಡ್ಕೊಂಡಿರ್ತಾರೆ ಆಮೇಲೆ ಬೆಳೆದಿರುವಂತಹ ಬೆಳೆ ನಾಶ ಆಗುತ್ತೆ ಅಥವಾ ಮಳೆಯಿಂದ ಸಮಸ್ಯೆ ಆಗ್ತಾ ಇರುತ್ತೆ ಅಥವಾ ಮಳೆ ಬರ್ದೇ ಸಮಸ್ಯೆ ಆಗ್ತಾ ಇರ್ತದೆ ಹಾಗೆಲ್ಲ ರೈತರು ಆತ್ಮಹತ್ಯೆ ದಾರಿನೇ ಹಿಡಿತಾ ಇರ್ತಾರೆ ನೋಡಿ ಈಗಲೂ ಕೂಡ ಅವಮಾನ ತಡ್ಕೊಳ್ಳೋಕ್ಕಾಗಲ್ಲ ನೋಡಿ ಸ್ವಾಭಿಮಾನ ಎಷ್ಟು ಇರುತ್ತೆ ಅಂದರೆ ಮನುಷ್ಯರಿಗೆ ಅದರಲ್ಲಿ ಪ್ರಮುಖವಾಗಿ ಇವರು